ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಮೇ 24 ದಲಿತ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ರವೀಂದ್ರನಾಥ್ ಪ್ರಕರಣ ಕುರಿತು ನಡೆದ ಪತ್ರಿಕಾಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಶಾಂತರಾಜು, ಆದಿ ಕರ್ನಾಟಕ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯ ಉದ್ದೇಶ ಡಾಕ್ಟರ್ ಪಿ ರವೀಂದ್ರನಾಥ್, ಡಿಎಜಿ ಡಿಜಿಪಿ ರಾಜೀನಾಮೆ ಕೊಡುವ ಪರಿಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡಿದೆ. ಅವರು ಸರ್ಕಾರದ ಹಾಗೂ ಮುಖ್ಯ ಕಾರ್ಯದರ್ಶಿ ಕಿರುಕುಳ ತಾಳಲಾರದೆ ತಾವು ರಾಜೀನಾಮೆಯನ್ನು ನೀಡಿದ್ದಾರೆ. ಈಗಾಗಲೇ ಎಲ್ಲಾ ಪತ್ರಿಕೆಗಳಿಗೂ ಸಹ ಯಾವ ಕಾರಣದಿಂದ ರಾಜೀನಾಮೆ ನೀಡಿದ್ದೀನಿ ಎನ್ನುವುದರ ಬಗ್ಗೆ ಅವರು ಕೂಡ ಮಾಹಿತಿ ನೀಡಿದ್ದಾರೆ. ಪ್ರಮುಖವಾಗಿ ನಕಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪ್ರಭಾವಿಗಳು ನಕಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ಅದರ ವಿಚಾರಣೆಗಾಗಿ ತಾರೆ ಪ್ರವೃತ್ತರಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಬೇರೆ ಮಹಾಪೌರದ ಸ್ಥಳಕ್ಕೆ ವರ್ಗಾವಣೆ ಮಾಡಿದ ಕಾರಣ ಅವರು ಪ್ರತಿಭಟಿಸಿ ರಾಜೀನಾಮೆಯನ್ನು ನೀಡಿದ್ದಾರೆ. ನಕಲಿ ಪ್ರಮಾಣ ಪತ್ರವನ್ನು ಪಡೆದವರಲ್ಲಿ ಆದಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಹಾಗೂ ಆದಿ ಶಾಸಕರಾದ ಹಾಗೂ ಬಿಜೆಪಿ ಮುಖಂಡರಾದ ರೇಣುಕಾಚಾರ್ಯ ಅವರು ಇರುವುದು ತಮ್ಮೆಲ್ಲರಿಗೂ ಸಹ ತಿಳಿದ ವಿಷಯವಾಗಿದೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದುವರೆದರೆ ಈ ರೀತಿ ಶಿಕ್ಷೆ ಸರ್ಕಾರ ಶಿಕ್ಷೆ ನೀಡುತ್ತದೆ ಅಂತ ಹೇಳೋ ಕೂಡ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೆ ಸರ್ಕಾರದಿಂದ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯಲು ಒಂದು ರೀತಿ ಸರ್ಕಾರವೇ ರಹದಾರಿ ಹಿಡಿದಂತಾಗಿದೆ. ಸರ್ಕಾರ ಮೌನ ಆಗಿರುವುದರಿಂದ ನಕಲಿ ಪ್ರಮಾಣ ಪತ್ರ ಪಡೆದು ಈಗಾಗಲೇ ಉದ್ಯೋಗವಾಗಿರುವ ವಿವಿಧ ಸೌಲಭ್ಯಗಳನ್ನು ಪಡೆದಿರುವವರು ನಿರಾಳ ಭಾವದಿಂದ ಇದ್ದಾರೆ. ಅವರಿಗೆ ಮತ್ತೆ ಅನೇಕ ಸೌಲಭ್ಯಗಳನ್ನು ತೆಗೆದುಕೊಳ್ಳಲು ಒಂಥರ ರೀತಿಯ ಪ್ರೋತ್ಸಾಹ ನೀಡಿದಂತಾಗಿ ನಾವು ದಲಿತ ನಾವು ಸರ್ಕಾರವನ್ನು ನಾವು ಆಗ್ರಹಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆಯನ್ನು ಅಂಗೀಕರಿಸಬಾರ್ದು, ಮತ್ತೆ ಅಂಗೀಕರಿಸಬಾರ್ದು, ಮತ್ತೆ ಜೊತೆಗೆ ಅವರಿಗೆ ಸೂಕ್ತ ಸ್ಥಾನಮಾನವನ್ನ ಮಹತ್ವದ ಸ್ಥಾನಮಾನವನ್ನ ನೀಡಬೇಕು ಅಂತ ದಲಿತ ಆಗ್ರಹಿಸ್ತಾರೆ. ಅಲ್ಲದೆ ಪರಿಶಿಷ್ಟ ಜಾತಿಯ ಹೆಸರಿನಲ್ಲಿ ಬೇರೆ ಚೆನ್ನಾಗಿರ್ತಾ ಇದೆ. ದಲಿತ
ಶ್ರೀಗರಿ ನಿಮ್ಮ ಮನದಾಳದ ಗರಿ.